हाय फ्रेंड्स, इवत्तिन दिन नानु ईवनिंग स्नैक्स 5 मिनट स्नैक्स यहाँ रीति अंत तोर्सकोड्ता बन्नी होगण। अदक्के बेकागिरोदु आनियन्स, कुकुंबर सॉस, चाट मसाला, धनिया पाउडर, साल्ट, कैप्सिकम, टोमेटो, बटर मत्ते बिस्केट। ಇದರಲ್ಲಿ ನಾನು ಮಸ್ಕಾ ಚಸ್ಕಾ ತಗೊಂಡಿದ್ದೀನಿ, ನಿಮಗೆ ಮೊನಾಕೋ ಸಾಲ್ಟ್ ಇರುತ್ತಲ್ಲ ಅದು ಕೂಡ ತಗೋಬಹುದು। ಇಲ್ಲಿ ನಾನು ಬಟರ್ ತಗೊಂಡಿದ್ದೀನಿ, ಅದರ ಬದಲಾಗಿ ನೀವು ಚೀಸ್ ಕೂಡ ತಗೋಬಹುದು। ಈ ರೀತಿ ಬಟರ್ ನಾನು ಅಪ್ಲೈ ಮಾಡ್ಕೊಂಡು ಎಲ್ಲಾನು ಫೈನ್ ಚಾಪ್ಡ್ ಆಗಿ ಮಾಡ್ಕೊಳ್ಳಿ। ಮಾಡ್ಕೊಂಡು ಮೊದಲು ಆನಿಯನ್ ಹಾಕಿದ್ದೀನಿ, ಅದರ ಮೇಲೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಅದರ ಮೇಲೆ ಒಂದೆರಡೆರಡೆ ಕ್ಯಾಪ್ಸಿಕಂ। ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಮಾತ್ರ ಅದರ ಮೇಲೆ ನಿಲ್ಲತ್ತೆ, ಇಲ್ಲಂದ್ರೆ ನಿಲ್ಲಲ್ಲ। ಅದಕ್ಕೋಸ್ಕರ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡ್ಕೊಳ್ಳಿ। ಮಾಡ್ಕೊಂಡು ಈ ರೀತಿ ಸಾಸ್ ಹಾಕೊಳ್ಳಿ, ಎಲ್ಲ ವೆಜಿಟೇಬಲ್ ಹಾಕಿದ ಮೇಲೆ ಸಾಸ್ ಹಾಕೊಂಡ ತಕ್ಷಣ ಅದಕ್ಕೆ ವೆಜಿಟೇಬಲ್ ಗೋಸ್ಕರ ಸ್ವಲ್ಪ ಉಪ್ಪನ್ನ ಒಂದು ಪಿಂಚಸ್ ತಗೊಂಡು ಅದರ ಮೇಲೆ ಹಾಕೊಳ್ಳಿ। ಕೈಯಲ್ಲಿ ಪಿಂಚಸ್ ತಗೊಂಡು ಸ್ಪೂನ್ ಇಂದ ಬೀಳಲ್ಲ ಸರಿಯಾಗಿ, ಆ ತರ ಹಾಕೊಳ್ಳಿ। ಹಾಕೊಂಡು ಅದರ ಮೇಲೆ ಧನಿಯಾ ಪೌಡರ್, ಚಾಟ್ ಮಸಾಲಾ ಹಾಕೊಳ್ಳಿ। ಇಲ್ಲಿ ನಾನು ಒಂದು ಸರ್ವಿಂಗ್ ಪ್ಲೇಟ್ ಅಲ್ಲಿ ಇಡ್ತಾ ಇದೀನಿ। ಇದರ ಮಧ್ಯೆ ಒಂದು ಸ್ವಲ್ಪ ಖಾರ ಸೇವ್ ಅಥವಾ ಭುಜಿಯಾ ಇರುತ್ತಲ್ವಾ ಅದನ್ನು ಹಾಕೋಬಹುದು ಮೇಲೆ। ಇಲ್ಲಿ ನಾನು ಅದನ್ನ ಇಟ್ಕೊಂಡಿದೀನಿ, ಅದು ತೋರಿಸಕಾಗಿಲ್ಲ। ಅದನ್ನ ಇಟ್ಬಿಟ್ಟು ಈ ತರನೇ ಒಂದು 4-5 ಮಾಡ್ಕೊಂಡು ಎಲ್ಲಾನೂ ಆ ಪ್ಲೇಟ್ ಅಲ್ಲಿ ಸರ್ವಿಂಗ್ ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಂಡು। ಈ ತರ ಕ್ಯಾಪ್ಸಿಕಂ, ಕುಕುಂಬರ್ ಅದಾದ್ಮೇಲೆ ಸಾಸ್, ಸಾಸ್ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ। ಉಪ್ಪನ್ನ ಅಪ್ಲೈ ಮಾಡ್ಕೊಂಡ್ರೆ ವೆಜಿಟೇಬಲ್ ಚೂಚೂರು ಲೈಟಾಗಿ ಉಪ್ಪು ಉಪ್ಪಾಗಿರುತ್ತೆ। ಮತ್ತು ಚಾಟ್ ಮಸಾಲ, ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡು ಈ ರೀತಿ 4-5 ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನಾನು। ಇಟ್ಕೊಂಡು ಅದ್ರ ಮೇಲೆ ಸೇವ್ ತೋರಿಸಿಲ್ಲ ಅಂತ ಹೇಳಿದ್ನಲ್ಲ, ಆ ಸೇವ್ನ ಅದ್ರ ಮೇಲೆ ಹಾಕ್ಕೊಳ್ಳಿ, ಮೇಲಿಂದ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ। ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಸೇವ್ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ। ಅದ್ರ ಮೇಲೆ ಕೂಡ ನೀವು ಬಿಸ್ಕೆಟ್ನ ಕ್ಲೋಸ್ ಮಾಡಿಕೊಡ ತಿನ್ಬೋದು। ನಾನು ಇಲ್ಲಿ ಹಿಂಗೆ ಓಪನ್ ಆಗಿ ಪಾನಿಪುರಿ ತಿಂತೀವಲ್ವ, ಆ ರೀತಿ ಓಪನ್ ಆಗೇ ಇಟ್ಟಿದ್ದೀನಿ। ನಿಮ್ಮ ಇಷ್ಟದಂತೆ ಯಾವ ರೀತಿ ಬೇಕಾದ್ರೂ ತಿನ್ಬೋದು, ನಿಮ್ಮ ಟೇಸ್ಟಿಗೆ ಯಾವ ಟೇಸ್ಟ್ ಇರುತ್ತೋ ಆ ಥರ ತಿನ್ಬೋದು। ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆಯಲ್ಲೇ ಮಾಡ್ಬೋದು। ಇದನ್ನು ತಿಂತಾ ಇದ್ದರೆ ನಮಗೆ ಪಿಜ್ಜಾ ತಿಂದು ಟೇಸ್ಟ್ ಬರ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ। ನೀವು ಮನೇಲಿ ಮಾಡಿ ನೋಡಿ, ಬರೀ 10 ರೂಪಾಯಿದಲ್ಲೇ ನಮ್ಮದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೋದು। ಒಂದೊಂದು ಪ್ಯಾಕೆಟ್ ಬಿಸ್ಕೆಟಲ್ಲಿ ಟೇಸ್ಟಿಯಾಗಿರುತ್ತೆ, ಮನೇಲಿ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು, ಬಾಯ್।